ಶಾಸಕಾಂಗ ಸಭೆನೇ ಸಿಎಂನ ಆಯ್ಕೆ ಮಾಡೋದು ಹೈಕಮಾಂಡ್ ಅಲ್ಲ ಅಂತ ಸಿದ್ದರಾಮಯ್ಯ, ಅದು ಅವರ ಪಕ್ಷಕ್ಕೆ ಸೇರಿರೋದು, ಅವರ ಪಕ್ಷದ ನಾಯಕರ ಅವ್ರ ಪಕ್ಷದ ತೀರ್ಮಾನಗಳ ಬಗ್ಗೆ ನಾನು ಯಾರು ಹೇಳೋದಕ್ಕೆ ಉತ್ತರ ಕೊಡಲಿಕ್ಕೆ? ಅದು ಅವ್ರ ಪಕ್ಷದಲ್ಲಿ ಅವ್ರಿಗೇನು ಬೇಕೋ ಹೇಳಿಕೆ ಏನು ಕೊಡ್ತಾರೆ ಅದು ಅವ್ರ ಪಕ್ಷದವ್ರು ಚರ್ಚೆ ಮಾಡ್ಕೋಬೇಕು, ಅದು ನನ್ನ ಪಕ್ಷಕ್ಕೆ ಸಂಬಂಧ ಇಲ್ಲ. ಥ್ಯಾಂಕ್ ಯು. ಬರ್ತದೆ ಹೆಚ್ಚು ಕಡಿಮೆ ಆಗಿ ರಾಜೀನಾಮೆ ಕೊಡ್ಬೇಕಾಗಿ ಬಂದ್ಬಿಟ್ಟತ್ತು. ಆಮೇಲೆ ಎಮ್ ಎಲ್ ಎನೇ ಆಗೋದು ಆಗ್ತಾ ಇಲ್ಲ ಇನ್ನೂ ನೋಡ್ಬೇಕಲ್ಲ. ಎಮ್ ಎಲ್ ಎ ಅಕಸ್ಮಾತ್ ಏನಾದ್ರು ಜನ ಅವ್ರು ಮಾಡಿರ್ತಕ್ಕಂಥ ಹಣದ ದಹ ಇದೆಯಲ್ಲ, ಇಲ್ಲಿ ನಡೆದಿದೆಯಲ್ಲ, ಪ್ರತಿ ಹಳ್ಳಿ ಹಳ್ಳಿ ಒಳಗೆ ಗೊತ್ತಿದೆ. ಪಾಪ ರೆಫ್ರಿಜರೇಟರ್ಗಳು ಕೊಡ್ತಾವ್ರೆ, ಟಿವಿಗಳು ಕೊಟ್ಕೊಂಡವ್ರೆ, ಸ್ಟವ್ಗಳು ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರು ಪಾಪ. ಅದು ತಗೊಂಡು ಜನ ಇಲ್ಲ, ಇವ್ರು ಇಷ್ಟೊಂದು ನಮ್ಗೆ ಕೊಡ್ಬೇಕಾದ್ರೆ ಸಂಪತ್ ಭರಿತವಾಗಿರ್ಬೇಕಾದ್ರೆ ಇವ್ರು ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡಿರಬೇಕು ಅಂತ ಯೋಚನೆ ಮಾಡಿ ಏನಾದ್ರೂ ಮನೆಯಲ್ಲೇ ಕೂರಿಸ್ಬಿಟ್ರೆ ರಾಜೀನಾಮೆ ಕೊಡೋದೇ ಬರೋಲ್ಲ ಪ್ರಶ್ನೆ. ಆ ಥರ ಆಗ್ಬಿಟ್ರೆ ಏನು ಮಾಡ್ತಾರೆ? ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಇಲ್ಲದ ಒಳ್ಳೆ